ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಸ್ಪೀಕಿಂಗ್ ಫ್ರಮ್ ಬೆಂಗಳೂರು ಈಗ ರಾಹು ಗೋಚಾರ ನೋಡಿದ್ದಾಯಿತು ಈಗ ಬೃಹಸ್ಪತಿಯ ಗೋಚಾರ ನವಂಬರ್ ಇಪ್ಪತ್ತರಂದು ಇಪ್ಪತ್ತರಂದು ನಡೆಯುತ್ತದೆ ಅಲ್ಲಿಯವರೆಗೆ ನಮಗೆ ಧನುರ್ ರಾಶಿಯಲ್ಲಿ ಗುರು ಇರ್ತಾನೆ ಸೆಪ್ಟೆಂಬರ್ ನವಂಬರ್ ಟ್ವೆಂಟಿ ಎತ್ತು ಈಗ ನಾನು ಜಗನ್ನಾಥ ಕುಂಡಲೆಯಲ್ಲಿ ಕೊಂಡಲ್ಲಿ ಹಾಕಿದ್ದೇನೆ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ನೋಡಿ ರಾಹು ವೃಷಭದಲ್ಲಿದ್ದ ಯಾಕಂದರೆ ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ರಾಹು ವೃಷಭಕ್ಕೆ ಹೋಗಿ ಆಯಿತು ಗುರು ಮಕರಕ್ಕೆ ಬಂದ ಮಕರದಲ್ಲಿ ಶನಿ ಟ್ರಾನ್ಸಿಟ್ ಶನಿ ಟ್ರಾನ್ಸ್ಲೆಟ್ ಗುರು ಚಂದ್ರ ಲಗ್ನ ಕುಜ ಮೀನದಲ್ಲಿ ರಾಹು ವೃಷಭದಲ್ಲಿ ಶುಕ್ರ ಬುಧ ಅವನ ಮನೆಯಾದ ಶುಕ್ರನ ಮನೆಯಾದ ಇದು ನನ್ನ ಜಾತಕದಲ್ಲಿ ಇದೇ ಇದೆ ತುಲಾದಲ್ಲಿದೆ ಆಯಿತಾ ರವಿಕೇತು ವೃಶ್ಚಿಕದಲ್ಲಿ ಕಾಲಪುರುಷನ ಅಷ್ಟಮ ಸ್ಥಾನದಲ್ಲಿ ರಿಸರ್ಚ್ ಓರಿಯೆಂಟೆಡ್ ಹೌಸ್ ಸೀಕ್ರೆಟ್ ಹೌಸ್ ರಂಧ್ರದ ಮನೆ ಅಕ್ಕೊಲ್ಟಿನ ಮನೆ ಆಯಿತಾ ಇದೀಗ ನಿಮಗೆ ಹೇಳಲಿಕ್ಕೆ ನಾನೊಂದು ಸುಲಭ ಉಪಾಯವನ್ನು ಹುಡುಕಿದ್ದೇನೆ ಎಲ್ಲ ರಾಶಿಗಳನ್ನು ತಗೊಳ್ಳಿ ಗೋಚಾರ ಮಾಡುವಂಥ ರಾಶಿ ಮಕರ ರಾಶಿ ಅಧಿಪತಿ ಈಗ ಮೇಷಕ್ಕೆ ಗುರು ಒಂಬತ್ತು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಗುರುವಿನ ದೃಷ್ಟಿ ಎರಡು ನಾಲ್ಕು ಆರರ ಮೇಲೆ ಬೀಳ್ತದೆ ಅರ್ಥ ಆಯ್ತಾ ಈಗ ನಿಮಗೆ ಅದನ್ನು ವಿವರಣೆ ಮಾಡಬೇಕಾದ್ರೆ ಐ ವಿಲ್ ಓಪನ್ ಜಗನ್ನಾಥೋರ ಜಗನ್ನಾಥ್ ಹೋರದಲ್ಲಿ ನಾನು ತೆಗೆದುಕೊಳ್ತೇನೆ ನವಂಬರ್ ಇಪ್ಪತ್ತರ एक्सापल नवंबर इपत नवंबर ट्वेंटी आमले टेन फिफ्टी नाइन ई थिंक ओके ಎಸ್ ಸೇವ್ ಫೈಲ್ ಸೇವ್ ನೋಡಿ ಆವಾಗ ನಿಮಗೆ ನಕ್ಷತ್ರಗಳು ಬೇಕಿದ್ದರೆ ನಕ್ಷತ್ರಗಳು ಈ ರೀತಿ ಬರ್ತವೆ ಸೂರ್ಯ ನಾಲ್ಕು ಡಿಗ್ರಿ ಸ್ಕಾರ್ಪಿಯೋ ಚಂದ್ರ ಹತ್ತು ಡಿಗ್ರಿ ಕ್ಯಾಪ್ರಿಕಾನ್ ಮಂಗಲ್ ಆತ್ಮಕಾರಕ ಇಪ್ಪತ್ತೊಂದು ಡಿಗ್ರಿ ಪೈಸಸ್ ಬುಧ ಹದಿನೆಂಟು ಡಿಗ್ರಿ ಬೃಹಸ್ಪತಿ ಸೊನ್ನೆ ಡಿಗ್ರಿ ಸೊನ್ನೆ ಸೊನ್ನೆ ಡಿಗ್ರಿ ಹದಿಮೂರು ಪಾಯಿಂಟ್ ಸೆವೆನ್ ನೈನ್ ಸೆಕೆಂಡ್ಸ್ ಶುಕ್ರ ನಾಲ್ಕು ಡಿಗ್ರಿ ಹದಿನಾಲ್ಕು ನಿಮಿಷ ಶನಿ ಮೂರು ಡಿಗ್ರಿ ಇಪ್ಪತ್ತೆರಡು ನಿಮಿಷ ಕ್ಯಾಪ್ರಿಕಾನ್ ಶುಕ್ರ ಲಿಬ್ರಾ ಬುಧ ಲಿಬ್ರಾ ಆತ್ಮ ಅಮಾತ್ಯಕಾರಕ ಹದಿನೆಂಟು ಡಿಗ್ರಿ ಕೇ ರಾಹುಕೇತು ರಾಹು ಟಾರಸ್ ಇಪ್ಪತ್ತಾರು ಡಿಗ್ರಿ ಐವತ್ತಾರು ನಿಮಿಷ ಮೃಗಶಿರ ಎರಡು ಕೇತು ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪದ ಇಪ್ಪತ್ತಾರು ಡಿಗ್ರಿ ಐವತ್ತಾರು ನಿಮಿಷ ಆಯಿತಾ ಇದಿಷ್ಟು ನಿಮಗೆ ಕೊಟ್ಟಿದ್ದೇನೆ ಈಗ ನೋಡಿ ಈಗ ನಾನು ಮೇಷರಾಶಿಗೆ ಗುರುವಿನ ಗೋಚಾರ ಹೇಳ್ತೇನೆ ಮೇಷರಾಶಿಗೆ ಗುರು ದಶಮದಲ್ಲಿ ಕಾಲಪುರುಷನ ದಶಮದಲ್ಲಿ ಒಂಬತ್ತನೇ ಮನೆ ಅಧಿಪತಿ ಹಾಗೂ ಹನ್ನೆರಡನೇ ಮನೆ ಅಧಿಪತಿ ಗುರು ಇಲ್ಲಿಂದ ಪಂಚಮ ದೃಷ್ಟಿಯಿಂದ ಎರಡನೇ ಮನೆ ನೋಡ್ತಾನೆ ಮೇಷದಿಂದ ಎರಡನೇ ಮನೆ ಇದ್ದಾನೆ ಅದೇ ನೇರ ದೃಷ್ಟಿಯಿಂದ ಮೇಷದಿಂದ ನಾಲ್ಕನೇ ಮನೆ ನೋಡ್ತಾ ಇದ್ದಾನೆ ಅದೇ ಒಂಬತ್ತನೇ ದೃಷ್ಟಿಯಿಂದ ಮೇಷದಿಂದ ಆರನೇ ಮನೆ ಇದ್ದಾನೆ ಅದಕ್ಕೆ ನಾನು ಹಾಕಿದ್ದೆ ಟೂ ಫೋರ್ ಸಿಕ್ಸ್ ಅಂತೇಳಿ ಟೂ ಫೋರ್ ಸಿಕ್ಸ್ ಒಂದೇ ಶಾರ್ಟಲ್ಲಿ ನಿಮಗೆಲ್ಲ ಬರ್ತದೆ ಈಗ ಅರ್ಥ ಆಯ್ತಲ್ಲ ಈಗ ಅಲ್ಲಿ ಹೋಗಲಾ ಎಸ್ ಅದೇ ಥರ ವೃಷಭ ನೀವು ಬರ್ಕೊಳ್ಬೋದು ಇದನ್ನೇ ಕಾಪಿ ಹೊಡಿಬೇಕಂತಿಲ್ಲ ವೃಷಭ ರಾಶಿಗೆ ಗುರು ಅಷ್ಟಮಸ್ಥಾನ ಲಾಭಸ್ಥಾನ ನೋಡಿ ಹೌದಾ ಅಲ್ವಾ ನೋಡಿ ವೃಷಭ ರಾಶಿಗೆ ಅಷ್ಟಮಸ್ಥಾನ ಹನ್ನೊಂದನೇ ಮನೆ ಲಾಭಸ್ಥಾನ ಗುರು ಇಲ್ಲಿದ್ದಾನೆ ಗುರುವಿನ ದೃಷ್ಟಿ ವೃಷಭ ರಾಶಿ ಅಥವಾ ಲಗ್ನದ ಮೇಲೆ ಬೀಳ್ತದೆ ಆಮೇಲೆ ಮೂರನೇ ಮನೆ ಆಮೇಲೆ ಐದನೇ ಮನೆ ಬೀಳ್ತದೆ ಮಿಥುನ ರಾಶಿಗೆ ಸಪ್ತಮ ಸ್ಥಾನ ಹಾಗೂ ಸ್ಥಾನ ಮಿಥುನ ರಾಶಿಗೆ ಹನ್ನೆರಡನೇ ಮನೆ ಎರಡನೇ ಮನೆ ನಾಲ್ಕನೇ ಮನೆಗೆ ಬೀಳ್ತದೆ ರಾಶಿಗೆ ಆರನೇ ಮನೆ ಒಂಬತ್ತನೇ ಮನೆ ಅಧಿಪತಿಯಾಗಿ ಗುರು ಪಂಚಮ ದೃಷ್ಟಿಯಿಂದ ಹನ್ನೊಂದನೇ ಮನೆ ಕರ್ಕರಾಶಿಯೇ ಪ್ಲಸ್ ಮೂರನೇ ಮನೆ ನೋಡಿ ಸಿಂಹರಾಶಿಗೆ ಐದನೇ ಮನೆ ಎಂಟನೇ ಮನೆ ಇದು ಹತ್ತನೇ ಮನೆ ಹನ್ನೆರಡನೇ ಮನೆ ಎರಡನೇ ಮನೆ ಕನ್ಯಾ ರಾಶಿಗೆ ನಾಲ್ಕನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಗುರು ಗುರುವಿನ ದೃಷ್ಟಿ ಕನ್ಯಾ ರಾಶಿಯಿಂದ ಭಾಗ್ಯಕ್ಕೆ ಲಾಭಕ್ಕೆ ವ್ಯಯಸ್ಥಾನಕ್ಕೆ ತುಲಾರಾಶಿಗೆ ನೋಡಿ ಎಲ್ಲಿ ಬೀಳ್ತದೆ ತುಲಾರಾಶಿಗೆ ಮೂರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ದೃಷ್ಟಿ ಸ್ಥಾನ ಎಂಟು ಹತ್ತು ಹಾಗೂ ಹನ್ನೊಂದನೇ ಮನೆ ಮೇಲೆ ಬೀಳ್ತದೆ ಅದನ್ನೇ ನಾನು ಬರ್ತದ್ ನೋಡಿ ತುಲಾರಾಶಿ ಎಂಟು ಹತ್ತು ಹನ್ನೆರಡನೇ ಮನೆ ಆಯಿತಾ ಸೊ ಹಸು ಹನ್ನೊಂದನೇ ಮನೆ ಇದು ಇದು ಹನ್ನೊಂದನೇ ಮನೆ ತುಲಾ ತುಲಾರಾಶಿಗೆ ಎಂಟು ಹತ್ತು ಸಿಂಹದ ಮೇಲೆ ಬೀಳೋದ್ರಿಂದ ಕನ್ಯಾ ಮೇಲೆ ಬೀಳುವುದರಿಂದ ಹನ್ನೆರಡು ಮನೆ ಕರೆಕ್ಟ್ ಹನ್ನೆರಡು ಮನೆ ಕರೆಕ್ಟ್ ಸಾರಿ ಓಕೆ ಸೊ ಅಲ್ಲಿ ಹೇಳಿ ತಪ್ಪು ಹೇಳಿದ್ದೇನೆ ಸೊ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ ಒಂಬತ್ತು ಹನ್ನೊಂದು ಒಂದು ಕನ್ಯಾರ ಸಿಂಹ ಹತ್ತು ಹನ್ನೆರಡು ಎರಡು ಸಿಂಹ ಯಾಕಂದರೆ ಕನ್ಯಾ ಮೇಲೆ ಎರಡನೇ ಮನೆ ಆಗ್ತದೆ ಈಗ ನಾವು ಮೇಷರಾಶಿಗೆ ಫಲಗಳನ್ನು ಹೇಳೋಣ ಏನು ಫಲ ಮೇಷರಾಶಿಯವರಿಗೆ ಗುರುಗೋಚಾರವು ಕರ್ಮಸ್ಥಾನದಲ್ಲಿ ನಡೆಯುತ್ತೆ ಗುರು ಮೇಷದವರಿಗೆ ಒಂಬತ್ತು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗ್ತಾನೆ ಅಂದರೆ ಧರ್ಮವೂ ಬೆಳಗುತ್ತೆ ಖರ್ಚು ಹೆಚ್ಚುತ್ತೆ ಆದರೆ ಹೋಗುತ್ತಿರುವುದು ಕರ್ಮಸ್ಥಾನಕ್ಕೆ ನೀಚತ್ವ ನೀಚತ್ವಕ್ಕೆ ಧರ್ಮ ಕರ್ಮಾಧಿಪತಿ ಆಗ್ತಾನೆ ಒಂದು ರೀತಿಯಲ್ಲಿ ಧರ್ಮ ಕರ್ಮಾಧಿಪತಿ ಇಲ್ಲಿ ಮಕರದಲ್ಲಿ ಆಗ್ತದೆ ಇದು ಮೇಷದವರಿಗೆ ಮಾತ್ರ ಸಾಧ್ಯ ಮಕರೋ ಮೇಷದವರಿಗೆ ಅಂದರೆ ಕಾಲಪುರುಷನಿಗೂ ಕರ್ಮಸ್ಥಾನವಾಗಿರ್ತದೆ ಅರ್ಥಾತ್ ಅಲ್ಲಿ ನೋಡಿ ಶನಿ ಕೂಡ ಇದ್ದಾನೆ ಕರ್ಮಕಾರಕ ಶನಿ ಅಲ್ಲೇ ಇದ್ದಾನೆ ಸೊ ಅರ್ಥಾತ್ ಕೆಲಸ ಗೌರವ ಹೆಸರು ಪವರ್ ಪೊಸಿಷನ್ಸ್ ಕೀರ್ತಿ ಪ್ರಮೋಷನ್ ಎಲ್ಲವುದನ್ನು ಇಲ್ಲಿ ಕೊಡ್ತದೆ ಅಂತ ನೀವು ಹೊಸ ಬಿಸ್ನೆಸ್ ಶುರು ಮಾಡ್ಬೋದು ಹತ್ತನೇ ಮನೆಯು ಗೌರ್ಮೆಂಟಿಗೂ ಕಾರಕ ನೀವು ಡಾಕ್ಟ್ರೇಟ್ ಡಿಗ್ರಿಯನ್ನು ಮಾಡ್ಬೋದು ಯಾಕಂದರೆ ಒಂಬತ್ತನೇ ಮನೆ ಬರ್ತದೆ ಒಂಬತ್ತನೇ ಮನೆ ಫಾರ್ ಪಿ ಎಚ್ ಡಿ ಸೊ ಡಾಕ್ಟ್ರೇಟ್ ಡಿಗ್ರಿಯನ್ನು ತೆಗೆದುಕೊಳ್ಬೋದು ಸಕ್ಸಸ್ಫುಲ್ ಆಗ್ತೀರಾ ಅದು ಒಂದು ವರ್ಷದವರೆಗಿದೆ ನವಂಬರ್ ಇಪ್ಪತ್ತೊಂದರವರೆಗಿದೆ ಗುರು ಇಲ್ಲಿ ಮಕರಕ್ಕೆ ಬರೋದರಿಂದ ಯಾರ್ಯಾರಿಗೆ ಮದುವೆ ಆಗ್ತದೆ ಅಂತ ಹೇಳ್ಬೋದು ನೋಡಿ ಗುರು ಮಕರಕ್ಕೆ ಬಂದಾಗ ಒಂದು ಧನುರ್ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಗುರು ಬಂದಾಗೆ ಗುರುಬಲ ಇದೆ ವೃಶ್ಚಿಕದವರಿಗೆ ಇಲ್ಲ ತುಲಾದವರಿಗೆ ಇಲ್ಲ ಆಮೇಲೆ ಕನ್ಯಾದವರಿಗೆ ಪಂಚಮದಲ್ಲಿ ಗುರು ಬಂದ ಹಾಗೆ ಸಿಂಹದವರಿಗೆ ಇಲ್ಲ ಕನ್ಯಾ ಕರ್ಕದವರಿಗೆ ಸಪ್ತಮದಲ್ಲಿ ಗುರು ಬಂದ ಹಾಗೆ ಗುರುಬಲ ಒನ್ ಫೋರ್ ಸೆವೆನ್ ಟೆನ್ ಒನ್ ಫೋರ್ ಸೆವೆನ್ ಫೈ ನೈನ್ ಲೆವೆನ್ ಆಮೇಲೆ ಮಿಥುನದವರಿಗಿಲ್ಲ ವೃಷಭರವು ಒಂಬತ್ತು ಬರ್ತದೆ ಗುರುಬಲ ಉಂಟು ಆಮೇಲೆ ಮೇಷದವರಿಗೆ ಹತ್ತು ಇಲ್ಲ ಆ ಮೀನದವರಿಗೆ ಹನ್ನೊಂದು ನೋಡಿ ಇಷ್ಟು ಜನರಿಗೆ ಮದುವೆ ಆಗದಿದ್ದವರಿಗೆ ಮದುವೆ ಆಗ್ತದೆ ಇದನ್ನೇ ನಾವು ಮದುವೆ ಮುಹೂರ್ತವನ್ನು ಕೊಡ್ತಾ ಇರ್ತೇವೆ ಆಯಿತಾ ಇನ್ನೇನು ಡಾಕ್ಟ್ರೇಟ್ ಡಿಗ್ರಿಯನ್ನು ತೆಗೆದುಕೊಳ್ಬೋದು ಪಿ ಎಚ್ ಡಿ ನೀವೆಲ್ಲಾದರೂ ವೀಸಾ ಅಪ್ಲೈ ಮಾಡಬೇಕಂದ್ರೆ ಮಾಡ್ಬೋದು ಯಾಕಂದರೆ ನಾ ಒಂಬತ್ತನೇ ಮನೆ ಡಿಸ್ಟೆನ್ಸ್ ಟ್ರಾವೆಲ್ಸ್ ಮನೆ ಫಾರಿನ್ ಮನೆ ಹೋಗ್ತದೆ ಫಾರಿನ್ನಿಗೆ ಹೋಗ್ಬೋದು ಹನ್ನೆರಡನೇ ಮನೆ ಏನಾಗಿದೆ ಹನ್ನೆರಡನೇ ಮನೆ ಖರ್ಚಿನ ಮನೆ ಓಕೆ ಹನ್ನೆರಡನೇ ಮನೆ ಫಾರಿನ್ ಸೆಟ್ಲ್ಮೆಂಟ್ ಮನೆ ಫಾರಿನ್ನಿಗೂ ನೀವು ಪ್ರಯತ್ನ ಪಡ್ತೀರಾ ಆದರೆ ಗುರು ಸ್ವಲ್ಪ ಮಟ್ಟಿಗೆ ಕಷ್ಟಪಡಬೇಕಾಗುತ್ತೆ ಕರ್ಮಕಾರಕ ಶನಿ ಮಹಾರಾಜನು ಕಳೆದ ಜನವರಿ ತಿಂಗಳಿಂದಲೇ ಇಪ್ಪತ್ನಾಲ್ಕನೇ ತಾರೀಕಿನೂ ಅಲ್ಲಿಯೇ ಇರುವನು ಅಂದರೆ ಇಬ್ಬರು ಕರ್ಮಕಾರಕರ ಸಂಗಮವಾಯಿತು ಅಂದರೆ ಹೊಸ ಜಾಬ್ ಕೂಡ ಸಿಗುತ್ತೆ ಅಂತ ನಿಮಗೆ ಹೇಳಿದ್ದೇನೆ ಹೊಸ ಸಂಬಳ ಹೊಸ ಡೆಸಿಗ್ನೇಷನ್ ಬರ್ಬೋದು ನೇಮ್ ಫೇಮ್ ಬೋನಸ್ ಸ್ಯಾಲ್ರಿ ಪ್ರಮೋಷನ್ಸ್ ಆಹಾ ಇದರಿಂದಾಗಿ ಸ್ವಲ್ಪ ಖರ್ಚೂ ಆಗ್ಬೋದು ಈ ಮಕರದಲ್ಲಿರೋ ಬೃಹಸ್ಪತಿಯು ಐದನೇ ದೃಷ್ಟಿಯಿಂದ ನಿಮ್ಮ ಎರಡನೇ ಮನೆಯನ್ನು ನೋಡ್ತಾನೆ ಅಂದರೆ ಸಂಪತ್ತು ಹೆಚ್ಚಾಗ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತದೆ ನೇರ ದೃಷ್ಟಿಯಿಂದ ನಾಲ್ಕನೇ ಮನೆ ಅಸೆಟ್ಸ್ ಕ್ರಿಯೇಷನ್ ಮಾಡ್ತೀರಾ ಹೊಸ ಪ್ರಾಪರ್ಟಿ ಖರೀದಿಸ್ತೀರಾ ಏನೂ ಇಲ್ಲ ಅಂದರೆ ಹೊಸ ಬಾಡಿಗೆ ಮನೆಗೆ ಹೋಗ್ತೀರಾ ಭೂಮಿ ಖರೀದಿಸ್ತೀರಾ ನಾಲ್ಕನೇ ಮನೆ ಸುಖ ಸಂತೋಷ ಇರ್ತದೆ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ಆರನೇ ಮನೆ ನೋಡ್ತದೆ ಸರ್ವೀಸಸ್ ಹೊಸ ಸರ್ವೀಸಸ್ ಸಿಗ್ಬೋದು ಋಣ ರಿಪು ನಾಶವಾಗ್ಬೋದು ಗುರುವಿನ ದೃಷ್ಟಿ ಆಯಿತಾ ಸೊ ಒಟ್ಟಾದ ಮೇಲೆ ನಿಮ್ಮ ಹತ್ತಿರ ಹಣಕಾಸು ಹಣಕಾಸಿಗೆ ಯಾವ ರೀತಿಯಲ್ಲೂ ತೊಂದರೆ ಇಲ್ಲ ಆಯಿತಾ ಸೊ ಇದಿಷ್ಟು ಮೇಷದವರಿಗೆ ಫಲಗಳು ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಈಸ್ ಮೈ ಮೊಬೈಲ್ ನಂಬರ್ ಆಮೇಲೆ ಇದು ಪ್ರೈವೇಟ್ ಕನ್ಸಲ್ಟನ್ಸಿಗೆ ಇನ್ನು ವೃಷಭ ರಾಶಿಯವರಿಗೆ ಏನಾಗ್ತದೆ ಅಂತ ಈಗ ನೋಡೋಣ ವೃಷಭ ರಾಶಿಯವರಿಗೆ ಇದು ಒಂಬತ್ತನೇ ಮನೆ ಆಗ್ತದೆ ಆಗ ಗುರು ಎಂಟು ಮತ್ತು ಲಾಭಸ್ಥಾನಾಧಿಪತಿ ಆಗ್ತಾನೆ ಒಂದು ರೀತಿಯಲ್ಲಿ ಇಲ್ಲಿ ಕೂಡ ವೃಷಭ ರಾಶಿಯವರಿಗೂ ಪರದೇಶ ಸಂಚಾರ ಉಂಟು ಫಾರಿನ್ ಟ್ರಾವೆಲ್ಸ್ ಉಂಟು ಫಾರಿನ್ ಇದಕ್ಕೆ ಅವರು ಪ್ರಯತ್ನ ಪಡಬಹುದು ಎಂಟನೇ ಮನೆಯ ರಿಸರ್ಚಿಗಾಗಿ ನೋಡಿ ಅವರಿಗೆ ಇಲ್ಲಿ ಎಂಟನೇ ಮನೆ ಅಂದರೆ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಸೊ ವೃಷಭ ರಾಶಿಯವರು ಕೂಡ ಪಿ ಎಚ್ ಡಿ ಮಾಡುವ ಸಾಧ್ಯತೆ ಉಂಟು ಆಯಿತಾ ಒಂಬತ್ತನೇ ಮನೆ ಧರ್ಮಕ್ಕಾಗಿ ತಂದೆಗಾಗಿ ಸರ್ಕಾರಕ್ಕಾಗಿ ಆಯಿತಾ ಇವರ ಕೆಲಸಕ್ಕೆ ಪುರಸ್ಕಾರವು ಸಿಗ್ತದೆ ಮಕರದಲ್ಲಿ ಒಂಬತ್ತನೇ ಮನೆ ಮತ್ತು ಹತ್ತನೇ ಮನೆ ಅಧಿಪತಿ ಶನಿ ಆಗ್ತಾನೆ ಬೃಹಸ್ಪತಿ ಇನ್ನೊಬ್ಬ ಕರ್ಮಕಾರಕನಾದದರಿಂದ ಶನಿ ಮಹಾರಾಜನು ನೋಡ್ತಾ ಇದ್ದಾನೆ ಇದು ಒಂದು ಯೋಗ ಇದು ತ್ರಿಕೋಣ ಸ್ಥಾನ ಆದ್ದರಿಂದ ನಿಮ್ಮ ಆಲ್ ದ ತ್ರೀ ಟ್ರೈನ್ಸ್ ವಿಲ್ ಬಿ ಇನ್ವಾಲ್ವ ತಿಳ್ಕೊಳ್ಳಿ ಇನ್ನು ಪಂಚಮ ದೃಷ್ಟಿಯಿಂದ ನಿಮ್ಮ ರಾಶಿ ಅಥವಾ ಲಗ್ನವನ್ನೇ ನೋಡ್ತಾನೆ ಮೂರನೇ ಮನೆಯನ್ನು ನೋಡ್ತಾನೆ ಮೂರನೇ ಮನೆ ಇಸ್ ಅ ಕಾಂಪಿಟೇಷನ್ ಹೌಸ್ ಮೂರನೇ ಮನೆ ರಿಸರ್ಚ್ ಕನ್ಸಲ್ಟೆನ್ಸಿಯ ಮನೆ ಗುರು ಮನೆ ಸೊ ಅಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಲಾಭ ಆಗ್ತದೆ ಅಂತ ಆಮೇಲೆ ಐದನೇ ಮನೆ ಪಂಚಮ ಸ್ಥಾನ ಮಕ್ಕಳ ಎಜುಕೇಷನ್ ಸ್ಥಾನ ಮಕ್ಕಳು ಸುಖವಾಗಿರ್ತಾರೆ ಅಂತೇಳಿ ಹೇಳ್ಬೋದು ಆಮೇಲೆ ಪಂಚಮಸ್ಥಾನ ಪೂರ್ವ ಪುಣ್ಯ ಸ್ಥಾನ ಆಯಿತಾ ಮೊದಲನೇ ಮನೆ ನಿಮ್ಮ ಹೆಡ್ ತಲೆ ನೀವು ತಲೆಯನ್ನು ಉಪಯೋಗಿಸಿ ನಿಮ್ಮ ಪ್ಲ್ಯಾನನ್ನು ಕಂಪ್ಲೀಟ್ ಸಕ್ಸಸ್ಫುಲ್ಲಾಗಿ ಮಾಡ್ತೀರಾ ಇಲ್ಲಿ ಅದನ್ನು ತಿಳ್ಕೊಳ್ಳಿ ಆಯಿತಾ ಆಮೇಲೆ ಗುರು ಲಾಭ ಸ್ಥಾನ ನಿಮಗೆ ಇಲ್ಲಿ ಲಾಭ ಹೇರಳವಾಗಿ ಸಿಗ್ತದೆ ಯಾವ ರೀತಿ ಧರ್ಮದಲ್ಲಿ ಲಾಭ ಎಜುಕೇಷನಲ್ಲಿ ಲಾಭ ಮಕ್ಕಳ ಎಜುಕೇಷನ್ನಲ್ಲಿ ಲಾಭ ಆಯಿತಾ ಸೋ ಅಡಾಪ್ಟ್ ಕೂಡ ಮಾಡ್ಬೋದು ಅಡಾಪ್ಟೇಷನ್ ಮಕ್ಕಳಿಲ್ದವರು ಅಡಾಪ್ಟೇಷನ್ ಕೂಡ ಮಾಡ್ಬೋದು ಪಿ ಎಚ್ ಡಿ ಮಾಸ್ಟರ್ ಡಿಗ್ರಿ ಎಲ್ಲ ನೀವು ಮಾಡ್ತೀರಾ ಅಂಥೇಳಿ ಇಲ್ಲಿ ಅರ್ಥ ಇನ್ನು ಮಿಥುನ ರಾಶಿಯ ಫಲವನ್ನು ಎಂಟನೇ ಮನೆ ಅದು ಏಳನೇ ಮನೆ ಹಾಗೂ ಹತ್ತನೇ ಮನೆ ಅಧಿಪತಿ ಆಗ್ತಾನೆ ಏಳನೇ ಮನೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಹಾಗೂ ಪ್ರ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಲ್ಲಿ ಒಳ್ಳೆಯದಾಗ್ತದೆ ಆಮೇಲೆ ನಿಮಗೆ ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ಮ ಮದುವೆ ಆಗದೆ ಇದ್ದರೆ ಮದುವೆ ಆಗ್ತದೆ ಅಂಥೇಳಿ ಆಮೇಲೆ ಇಲ್ಲಿ ನಿಮ್ಮ ಎಂಟನೇ ಮನೆ ಮೇಲೆ ಆಗ್ತದೆ ಎಂಟನೇ ಮನೆ ಚಾಲೆಂಜಿನ ಮನೆ ಇದು ರಿಸರ್ಚಿನ ಮನೆ ಹಾರ್ಡಲ್ಸ್ ಮನೆ ಅದೆಲ್ಲ ಹೊರಟು ಹೋಗ್ತದೆ ನಿದ್ರಾ ರೋಗದಿಂದ ಹೊರಡುತ್ತಿದ್ದಲ್ಲಿ ಅಥವಾ ನಿಮಗೆ ಆಂತರಿಕ ರೋಗಗಳು ಇದ್ದಲ್ಲಿ ಅಲ್ಲ ಆಂಗ್ಸೈಟಿ ಅಥವಾ ಸಫರ್ ಕಷ್ಟವನ್ನು ಪಡ್ತಿದ್ದರಲ್ಲಿ ಇದಷ್ಟು ಒಳ್ಳೆಯ ಸಮಯ ಇಲ್ಲ ಇಲ್ಲಿಲ್ಲ ಅಂದರೆ ಇದರಷ್ಟು ಒಳ್ಳೆಯ ಸಮಯ ಇಲ್ಲಿ ನಿಮ್ಮ ಮದುವೆ ಯೋಗವೂ ಇದೆ ಇಲ್ಲಿ ನಿಮಗೆ ಹೊಸ ಕ್ಯಾರಿಯರ್ ಸಿಗೋ ಸಾಧ್ಯತೆ ಉಂಟು ಇಲ್ಲಿ ನಿಮ್ಮ ಹನ್ನೆರಡನೇ ಮನೆ ಎರಡನೇ ಮನೆ ಮತ್ತು ನಾಲ್ಕನೇ ಮನೆಯೋ ನೋಡ್ತಾನೆ ನೋಡಿ ವೇಸ್ಥಾನದಲ್ಲಿ ಇದ್ದರೆ ನಿಮಗೆ ಫಾರಿನ್ ಹೋಗುವ ಸಾಧ್ಯತೆ ಉಂಟು ಎರಡನೇ ಮನೆ ನೋಡಿದರೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ ಕುಟುಂಬ ಸುಖಿ ಸುಖಿ ಆಗ್ತದೆ ಸುಖೀ ಭವೋ ಅಂತ ಹೇಳ್ತಾರಲ್ಲ ಪುರೋಹಿತರು ಸಣ್ಣ ಮನು ಭವಂತು ಅಂತ ನಾಲ್ಕನೇ ಮನೆ ನೋಡ್ತಾನೆ ಆ್ಯಸೆಟ್ ಕ್ರಿಯೇಷನಿಗೆ ಸಹಾಯವಾಗ್ತದೆ ಕನ್ಯಾ ರಾಶಿ ಆಯಿತಾ ಬುಧನ ಮನೆ ಮಿಥುನ ರಾಶಿಯವರಿಗೆ ಒಂದು ರೀತಿಯಲ್ಲಿ ಗುರುಗೋಚಾರ ಶನಿ ಗೋಚಾರ ಎಲ್ಲ ಒಳ್ಳೆಯದೇ ಆಗ್ತದೆ ಅಂಥೇಳಿ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಈಸ್ ಮೈ ಮೊಬೈಲ್ ನಂಬರ್ ಸನ್ಮನ್ ಸನ್ಮಂಗಳಿ ಭವಂತು ಸುಖಿನೋ ಭವಂತು